ಪಾಡು ಬಿದ್ದ ಗುಡ್ಡದ ನೆಲ ಈಗ ಪಶ್ಚಿಮ ಘಟ್ಟದಷ್ಟೇ ಹಸಿರು. ಒಂದೊಂದು ಹೆಜ್ಜೆಯಲ್ಲೂ ತಂಪು ಗಾಳಿಯ ನೇವರಿಕೆ, ದೇಹ ಸೇರುವ ಶುದ್ಧ ಗಾಳಿ, ದಾರಿಯ ಅಲ್ಲಲ್ಲಿ ಕೈಗೆ ನಿಲುಕುವ ವಿವಿಧ ಹಣ್ಣುಗಳು. ಇಂತಹ ಅದ್ಭುತ ಪರಿಸರಕ್ಕೆ ಸಾಕ್ಷಿಯಾಗಿದೆ ಬಾಗಲಕೋಟೆ ಡಿಎಆರ್ ಪೊಲೀಸ್ ಕಚೇರಿ ಆವರಣ. ಪರಿಸರ ಉಳಿಸಬೇಕು ಎಂದು ಎಲ್ಲರೂ ಹೇಳ್ತಾರೆ, ಆದರೆ ಬಾಗಲಕೋಟೆಯ ಪೊಲೀಸರು ಮಾತ್ರ ಈ ಮಾತನ್ನ ಕಾರ್ಯರೂಪಕ್ಕೆ ಇಳಿಸಿದ್ದಾರೆ. ಬಾಗಲಕೋಟೆ ಡಿಆರ್ಎ ಪೊಲೀಸ್ ಕಚೇರಿ ಆವರಣ ಸಾಕ್ಷಾತ್ ಕಾಡಿನಂತೆ ಭಾಸವಾಗುತ್ತೆ. ವಿಶೇಷ ಔಷಧೀಯ ಗುಣ, ಕಾಡು ಗಿಡಗಳು, ಕಾಶ್ಮೀರದಲ್ಲಿ ಬೆಳೆಯುವ ಆಪಲ್ ಸಹ ಇಲ್ಲಿರುವುದು ವಿಶೇಷ. ಹೊರಗಡೆ ಸುಡುವ 41 ಡಿಗ್ರಿ ತಾಪಮಾನವಿದ್ರೂ ಇಲ್ಲಿ ಮಾತ್ರ 35 ಡಿಗ್ರಿಯಷ್ಟೇ ಉಷ್ಣಾಂಶವಿರುತ್ತೆ. ಬಿಸಿಲೂರಲ್ಲಿ ಮಲೆನಾಡ ವಾತಾವರಣ ಕಂಡು ಆಹ್ವಾನಿಸುತ್ತೆ. ಬಾಗಲಕೋಟೆ ಡಿಎಆರ್ ಪೊಲೀಸ್ ಕಚೇರಿ ಆವರಣದ ಕಾಡಿನ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯಲು ಸ್ಥಳವಿದೆ. ಪಕ್ಕದಲ್ಲೇ ಪುಟ್ಟ ಗುಡಿಯಿದೆ. 3 ವರ್ಷದ ಹಿಂದೆ ಪೊಲೀಸ್ ಕಚೇರಿ ಆವರಣದಲ್ಲಿ ಏಕೆ ಗಿಡಮರ ಬೆಳೆಸಬಾರದು ಅನ್ನೋ ಯೋಚನೆ ಇಲ್ಲಿಯ ಸಿಬ್ಬಂದಿಗೆ ಬಂದಿತ್ತು. ಅದೇ ಯೋಚನೆಯೇ ಇಂದು ಬರೋಬ್ಬರಿ 15,000 ಗಿಡಮರಗಳಿಗೆ ಆಸರೆ ನೀಡಿದೆ. ಈ 5 ಎಕರೆದಲ್ಲಿ ಈ ಒಂದು ಮಿಯಾವಾಕಿ ಫಾರೆಸ್ಟ್ ಮಾದರಿಯ ಒಂದು ಚಿಕ್ಕ ಫಾರೆಸ್ಟ್ ಇಲ್ಲಿ ವಿನೂತನವಾಗಿ ರೂಪುಗೊಂಡಿದೆ. ಇದನ್ನು ನಮ್ಮ ಸಿಬ್ಬಂದಿಯವರು, ಡಿ ಆರ್ ಅಧಿಕಾರಿಗಳು ಇದನ್ನು ಬಹು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಾರೆ. ಈ ಹಿಂದಿರ್ತಕ್ಕಂಥ ಎಸ್ ಪಿ ಅವರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಇದನ್ನೆಲ್ಲ ಅವರು ಜಾರಿಗೆ ತಂದಿದ್ದಾರೆ. ಸದಾಕಾಲ ಜನರ ರಕ್ಷಣೆ, ಕಾನೂನು ಸುವ್ಯವಸ್ಥೆಯಲ್ಲೇ ನಿರತರಾಗೋ ಪೊಲೀಸರು ಮನಸ್ಸು ಮಾಡಿದ್ರೆ ಹೀಗೊಂದು ವಿಶಿಷ್ಟ ಕಾರ್ಯ ಮಾಡಬಹುದು ಅನ್ನೋದಕ್ಕೆ ಬಾಗಲಕೋಟೆ ಪೊಲೀಸರೇ ಉದಾಹರಣೆ ನೋಡಿ.